ಬ್ಯಾಂಕ್ಗೆ ಇರುವ ಅರ್ಧದಷ್ಟು ಉದ್ಯೋಗನೂ ನಮ್ಮ ದೇಶದಲ್ಲಿ ಸೃಷ್ಟಿಯಾಗ್ತಾ ಇಲ್ಲ. ಹೀಗಂತ ಹೇಳಿದವರು ರಿಸರ್ವ್ ಬ್ಯಾಂಕ್ನ ಮಾಜಿ ಗವರ್ನರ್ ಸುಬ್ಬರಾವ್. ದೇಶವನ್ನ ಕಾಡ್ತಿರುವ ಬಹುದೊಡ್ಡ ಸಮಸ್ಯೆ ನಿರುದ್ಯೋಗ. ಕಳೆದ ಕೆಲವು ವರ್ಷಗಳಿಂದ ಕೇಂದ್ರದ ನರೇಂದ್ರ ಮೋದಿ ಸರ್ಕಾರ ಇದರ ಬಗ್ಗೆ ತೋರಿಸ್ತಾ ಬಂದಿರುವ ನಿಷ್ಕಾಳಜಿಗಂತೂ ಮಿತಿನೇ ಇಲ್ಲವಾಗಿದೆ. ಲಕ್ಷಾಂತರ ಯುವಕರು ಉದ್ಯೋಗದ ನಿರೀಕ್ಷೆಯಲ್ಲೇ ಹೈರಾಣಾಗ್ತಾ ಇದ್ರೆ ಪಕೋಡ ಮಾರುವುದು ಕೂಡ ಉದ್ಯೋಗ ಅಂತ ಹೇಳೋ ಮೂಲಕ ಈ ದೇಶದ ಪ್ರಧಾನಿಯವರು ಆ ಯುವಕರ ಗಾಯಕ್ಕೆ ಉಪ್ಪನ್ನ ಸವರಿದ್ದಾರೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಮಾಜಿ ಗವರ್ನರ್ ಡಿ ಸುಬ್ಬರಾವ್ ಅವರು ದಿ ವೈರ್ ಜೊತೆಗಿನ ಸಂವಾದದಲ್ಲಿ ಕೆಲವು ಮಹತ್ವದ ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ದಿ ವೈರ್ನ ಸಹ ಸಂಪಾದಕಿ ತನಿಯಾ ರಾಯ್ ಅವರೊಂದಿಗಿನ ಮಾತುಕತೆಯಲ್ಲಿ ಡಿ ಸುಬ್ಬರಾವ್ ಅವರು ಅಗತ್ಯವಿರುವ ಉದ್ಯೋಗಗಳ ಅರ್ಧದಷ್ಟನ್ನೂ ಕೂಡ ಭಾರತ ಸೃಷ್ಟಿ ಮಾಡ್ತಿಲ್ಲ ಅನ್ನೋ ಗಂಭೀರ ವಿಚಾರದ ಕಡೆಗೆ ಗಮನ ಸೆಳೆದಿದ್ದಾರೆ. ಡಿ ಸುಬ್ಬರಾವ್ ಅವರ ಪುಸ್ತಕ ಜಸ್ಟ್ ಎ ಮರ್ಸನರಿ ನೋಟ್ಸ್ ಫ್ರಮ್ ಮೈ ಲೈಫ್ ಅಂಡ್ ಕರಿಯರ್ ದೇಶದ ಉದ್ಯೋಗ ಸೃಷ್ಟಿಯನ್ನ ಪರಿಶೀಲಿಸುವುದಾಗಿದೆ. ಉದ್ಯೋಗಿಯೊಬ್ಬ ಕೇವಲ ಸಂಬಳಕ್ಕಾಗಿ ಅಲ್ಲ, ತನ್ನ ಸಮಾಜ ಮತ್ತು ದೇಶಕ್ಕಾಗಿ ಒಂದು ಬದ್ಧತೆಯಿಂದ ದುಡಿಯಬೇಕಾದದ್ರ ಬಗ್ಗೆ ಈ ಪುಸ್ತಕ ಹೇಳುತ್ತೆ. ಮಾತ್ರವಲ್ಲ, ಪ್ರತಿಭೆಗೆ ಅನುಗುಣವಾಗಿ ಉದ್ಯೋಗಾವಕಾಶ ತೆರೆದುಕೊಳ್ಳೋದ್ರ ಬಗ್ಗೆನೂ ಹೇಳುತ್ತೆ. ಆದ್ರೆ ಪ್ರತಿಭೆಗೆ ತಕ್ಕ ಉದ್ಯೋಗ ಅನ್ನೋದು ಯಾವುದೋ ಒಂದು ಕಾಲದ ಮಾತು ಅನ್ನೋ ಸ್ಥಿತಿ ಇವತ್ತು ಕಾಣಿಸ್ತಾ ಇದೆಯಾ? ಯಾಕಂದ್ರೆ ಇವತ್ತು ಅಂತಹ ಸ್ಥಿತಿಯನ್ನ ನಾವು ನಮ್ಮ ದೇಶದಲ್ಲಿ ನೋಡ್ತಿದ್ದೀವಿ. ಲಕ್ಷಾಂತರ ವಿದ್ಯಾವಂತ ಯುವಕರು ನಿರುದ್ಯೋಗಿಗಳಾಗಿದ್ದಾರೆ. ಸ್ನಾತಕೋತ್ತರ ಪದವಿ PhD ಪದವೀಧರರು ಸೇರಿ 23 ಲಕ್ಷ ಮಂದಿ ಕಳೆದ ವರ್ಷ UPಯಲ್ಲಿ ಕಚೇರಿ ಜವಾನರಿಗಾಗಿ ಕರೆಯಲಾಗಿದ್ದ 368 ಪೋಸ್ಟ್ಗಳಿಗಾಗಿ ಅರ್ಜಿ ಹಾಕಿದ್ರು. ಯಾಕೆ ಹೀಗೆ ಉನ್ನತ ಶಿಕ್ಷಣ ಪಡೆದವರು ಕೂಡ ತೀರಾ ಪ್ರಾಥಮಿಕ ಶೈಕ್ಷಣಿಕ ಅರ್ಹತೆಯ ಕೆಲಸಕ್ಕೆ ಮುಗಿ ಬೀಳೋ ಸ್ಥಿತಿ ತಲೆದೋರಿದೆ? ಇಂಥದೊಂದು ಪ್ರಶ್ನೆ ಇವತ್ತಿನ ಭಾರತವನ್ನ ಗಾಢವಾಗಿ ಕಾಡ್ತಾ ಇದೆ. ಅದಕ್ಕೆ ಸುಬ್ಬರಾವ್ ಅವರು ಇವತ್ತಿಗೂ ಪ್ರತಿಭೆಯ ಮೇಲೆ ಅವಕಾಶಗಳು ಸಿಗುತ್ತೆ ಅನ್ನೋದನ್ನ ದೃಢವಾಗಿ ಹೇಳ್ತಾರೆ. ಅದೇ ಹೊತ್ತಿನಲ್ಲಿ ಅವರು ಇಂದು ನಿರುದ್ಯೋಗ ಸಮಸ್ಯೆ ದೊಡ್ಡದಾಗಿ ಬೆಳೆದಿದೆ ಅನ್ನೋದನ್ನು ಒಪ್ತಾರೆ. ಆರ್ಥಿಕ ಪ್ರಗತಿ ಆಗ್ತಾ ಇದ್ರು ಅದು ಕಡಿಮೆ ಉದ್ಯೋಗಾವಕಾಶಗಳಿರುವ ವಲಯದಿಂದಲೇ ಆಗ್ತಿದೆ ಅನ್ನೋದು ಅವರ ಮಾತು. ಏನಾಗಿದೆ ಅಂತಂದ್ರೆ, ಬೇಕಿರುವ ಭಾರಿ ಪ್ರಮಾಣದ ಉದ್ಯೋಗಗಳಲ್ಲಿ ಅರ್ಧದಷ್ಟನ್ನು ಕೂಡ ನಾವು ಸೃಷ್ಟಿ ಮಾಡ್ತಿಲ್ಲ ಅನ್ನೋದು ಅವರು ಕೊಡುವ ಕಾರಣ. ದೇಶದಲ್ಲಿ ಅಗತ್ಯವಿರುವ ಪ್ರಮಾಣದ ಅರ್ಧದಷ್ಟು ಉದ್ಯೋಗಗಳು ಸೃಷ್ಟಿಯಾಗದಿರುವ ಈ ಹೊತ್ತಿನಲ್ಲಿ ಸರ್ಕಾರ ಉದ್ಯೋಗ ಹೆಚ್ಚು ಸೃಷ್ಟಿಯಾಗುವ ವಲಯಗಳತ್ತ ಗಮನ ಹರಿಸಬೇಕಾಗಿದೆ ಅಂತ ಅವರು ಹೇಳ್ತಾರೆ. ಹೇಗೆ ಉದ್ಯೋಗಾವಕಾಶಗಳನ್ನ ಉಂಟು ಮಾಡೋದು ಅನ್ನೋದೇ ದೊಡ್ಡ ಪ್ರಶ್ನೆ. ನಿರುದ್ಯೋಗ ಸಮಸ್ಯೆ ಬಹಳ ಸಂಕೀರ್ಣವಾದದ್ದು, ಅದರ ನಿವಾರಣೆಗೆ ಯಾವುದೇ ಸರಳ ಪರಿಹಾರೋಪಾಯ ಕೂಡ ಇಲ್ಲ ಅಂತಾರೆ ಡಿ ಸುಬ್ಬರಾವ್ ಅವರು. MSME ವಲಯ ಅಂದ್ರೆ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಹಾಗೂ ಉದ್ಯಮಗಳ ಮೇಲೆ ಹೆಚ್ಚು ಫೋಕಸ್ ಮಾಡುವ ಅಗತ್ಯವಿದೆ ಅನ್ನೋದು ಅವರ ದೃಢ ನಿಲುವು. ಅಲ್ಲಿ ಸರ್ಕಾರ ಉದ್ಯೋಗ ಹೆಚ್ಚಳದ ಬಗ್ಗೆ ಫೋಕಸ್ ಮಾಡಬೇಕಿದೆ ಮತ್ತು ಸರಿಯಾದ ಹಂಚಿಕೆ ಬಗ್ಗೆ ಗಮನ ಕೊಡಬೇಕಿದೆ ಅನ್ನೋದು ಅವರ ಸಲಹೆ ಕೂಡ ಆಗಿದೆ. ಆದ್ರೆ ಎಲ್ರಿಗೂ ಗೊತ್ತಿರುವಂತೆ ನೋಟ್ ಬ್ಯಾನ್ ನಿಂದ ಈ MSME ವಲಯ ಸಂಪೂರ್ಣವಾಗಿ ಕಂಗೆಟ್ ಹೋಗಿದೆ. ದೇಶಾದ್ಯಂತ ಸಾವಿರಾರು MSME ಉದ್ದಿಮೆಗಳು ಬಂದ್ ಆಗಿದೆ. ಇವತ್ತಿಗೂ ನೋಟ್ ಬ್ಯಾನ್ನ ಪರಿಣಾಮವನ್ನ ನಾವು ನೋಡ್ತಾನೆ ಇದ್ದೀವಿ. ಅಭಿವೃದ್ಧಿಶೀಲತೆ ಮತ್ತು ಸಬ್ಸಿಡಿ ಅಂತಹ ಪ್ರೋತ್ಸಾಹ ಉದ್ಯೋಗ ಗುಣಮಟ್ಟದ ಕೊರತೆಗೆ ಪರಿಹಾರ ಆಗತ್ತಾ ಮತ್ತು ಸ್ಥಿರ ಆದಾಯ ಬೆಳವಣಿಗೆಯನ್ನ ತರಬಲ್ಲದ ಅನ್ನೋದು ದೊಡ್ಡ ಪ್ರಶ್ನೆ. ಅದಕ್ಕೆ ಖಂಡಿತ ಇಲ್ಲ ಅಂತಾರೆ ಸುಬ್ಬರಾವ್ ಅವರು. ಅವೆಲ್ಲವೂ ಮತ್ತೊಂದು ಭಾರವಾಗಿ ಆರ್ಥಿಕತೆ ಕುಂಠಿತಗೊಳ್ಳೋಕೆ ಕಾರಣವಾಗತ್ತೆ ಹೊರತು ಉದ್ಯೋಗ ಸೃಷ್ಟಿಗೆ ಪರ್ಯಾಯವಾದ ಪರಿಹಾರ ಆಗಲಾರದು ಅನ್ನೋದು ಅವರ ಅಭಿಪ್ರಾಯ. ತಮ್ಮ ವೈಯಕ್ತಿಕ ಬೆಳವಣಿಗೆಯ ಹಾದಿಯ ಬಗ್ಗೆ ಹೇಳ್ತಾ ಅವರು, ಏನನ್ನೇ ಆಗ್ಲಿ ಆಡೋದಕ್ಕೆ ಮುಂದಾದಾಗ ಭಯವನ್ನ ದೂರ ಬಿಡಬೇಕು, ಭಯ ಪಡಬಾರದು ಅನ್ನುವ ನಿಲುವನ್ನ ವ್ಯಕ್ತಪಡಿಸ್ತಾರೆ. ಯಶಸ್ಸು ಬರೀ ಪ್ರಯತ್ನದಿಂದ ಬರೋದಲ್ಲ, ಆದ್ರೆ ಪ್ರಯತ್ನದಲ್ಲಿ ಎದುರಾಗುವ ವೈಫಲ್ಯಗಳ ಮೂಲಕ ಕಲಿಯೋದ್ರಿಂದ ಬರುತ್ತೆ ಅನ್ನೋದು ಅವರು ಕಲಿತ ಪಾಠ. ಯಶಸ್ಸಿಗಾಗಿ ಪ್ರಯತ್ನ ಪಡುವಾಗ ವೈಫಲ್ಯವನ್ನ ಎದುರಿಸಬೇಕು, ಅದರಿಂದ ಕಲಿಬೇಕು ಅನ್ನೋದು ಯುವ ಜನತೆಗೆ ಸುಬ್ಬರಾವ್ ಅವರ ಕಿವಿ ಮಾತು.